ವೃಶ್ಚಿಕ ರಾಶಿ 2017 ಸಂಕ್ರಾಂತಿಯ ಫಲಾಫಲ ತುಂಬ ಚೆನ್ನಾಗಿದೆ ಗುರುಗಳೇ. ಆದರೂ ಶನಿ ಮನೆಯಲ್ಲಿ ಕುಳಿತುಕೋಬಿಟ್ಟು ನಿಮ್ಮನ್ನು ಯಾಕೋ ಹಿಂಡಾಕ್ಬಿಟ್ಟಿದ್ದಾನೆ. ನಿಮ್ಮನೆಯವರೇ ನಿಮಗೆ ನೋವು, ನಿಮ್ಮ ಕುಟುಂಬಸ್ಥರೇ ನೋವು, ನೀವೇ ಮಂಡಿ ಬಿದ್ದಿದ್ದೀರಿ. ಭಿಕ್ಷೆ ಬೇಡಿಸಿದೆ ಪ್ರೀತಿ ಪ್ರೇಮ ಕುಟುಂಬ ಮನೆಯವರು ಆತ್ಮೀಯರು ಹತ್ತಿರದವರು ಬಂಧುಗಳು ಎಲ್ಲೂ ಬೆರಿಲಿಕ್ಕೆ ಬಿಡಲಿಲ್ಲ, ಬಿಟ್ಟಿದ್ರೂ ಅಲ್ಲಿ ಅನುಭವಿಸ್ಲಿಕ್ಕೆ ಬಿಡಲಿಲ್ಲ. ಎಲ್ಲರೂ ಇದ್ದಾರೆ, ಎಲ್ಲರ ಜೊತೆಯಲ್ಲೂ ಇದ್ದೀರಿ, ಯಾರೂ ಇಲ್ಲದ ಹಾಗೆ. ಈ ಹೆಂಡ ಕುಡಿದ್ಬಿಟ್ಟು ಕೆಲವರು ಮಾಡ್ತಿರ್ತಾರೆ, ಹೆಂಡ ಕುಡಿಯಲ್ಲ ಗುರುಗಳೇ, ಹೆಂಡ ಕುಡಿಯಲ್ಲ ಗುರುಗಳೇ ಅಂತ ಚೆನ್ನಾಗಿ ಹೆಂಡ ಕುಡಿದು ವಾಂತಿಯಾಗಿ ಆ ಗಬ್ಬು ನಾರುತ್ತಾ ಅಯ್ಯಪ್ಪ ಇನ್ನು ಜೀವನದಲ್ಲಿ ನಾನು ಮುಟ್ಟಲ್ಲ, ಮತ್ತೆ ಮಾಡಿದ್ದೀನಿ ಅದೇ ಕೆಲಸ ಮಾಡ್ತಾನೆ ಅನ್ನುವ ರೀತಿಯಲ್ಲಿ ಆ ಹೊಲಸಿನಲ್ಲಿ ಬೀಳಿಸಿ ನಿಮ್ಮನ್ನು ತೇಲಿಸಿ ನಜ್ಜುಗುಜ್ಜು ಮಾಡಿಟ್ಟುಬಿಟ್ಟಿದೆ. ಇದು ಎಲ್ಲದರಿಂದ ಹೊರಗಡೆ ಬರ್ತಕ್ಕಂಥದ್ದು ಯಾಕೆ ಗೊತ್ತ? ರಾಜಯೋಗ ಕಾರಕ 11 ಮನೆಯಲ್ಲಿ ಗುರು, ಅದರಲ್ಲೂ ಪೂರ್ವ ಪುಣ್ಯಸ್ಥಾನಾಧಿಪತಿ ಪೂರ್ವ ಪುಣ್ಯಸ್ಥಾನದಲ್ಲಿ ಕುಳಿತಿದ್ದಾನೆ ಚಂದ್ರ. ಕುಜ ಆ ಒಂದು ಸುಖಭಾವದಲ್ಲಿ ಕುಳಿತಿರ್ತಕ್ಕಂಥದ್ದು, ಶುಕ್ರನ ಜೊತೆ ಕುಳಿತಿದ್ದಾನೆ. ಪ್ರೀತಿ ಪ್ರೇಮಕ್ಕೆ ಕೊರತೆ ಇಲ್ಲ, ಪ್ರೀತಿಸಿ ಮದುವೆಯಾದವರಿಗೆ ಮದುವೆಯಾಗಲು ಬಯಸಿರತಕ್ಕಂಥವರಿಗೆ ವಿಶೇಷವಾದಂಥ ರಾಜಯೋಗ. ಯುದ್ಧ ಮಾಡಿ ನನಗೆ ಇದೇ ಸಂಗಾತಿ ಬೇಕು, ಇವರೇ ಬೇಕು, ಇವರನ್ನೇ ಮದುವೆ ಆಗಬೇಕು ಅಂತ ಆಸೆಪಟ್ಟು ಮದುವೆ ಆಗಿರ್ತಕ್ಕಂಥವರಿಗೆ ವಿಶೇಷ ಫಲ ಕಾಣತಕ್ಕಂಥದ್ದು. ವಾಹನ ಕೊಳ್ತೀರಿ, ಭೂಮಿ ಕೊಳ್ತೀರಿ, ಮನೆ ಕೊಳ್ತೀರಿ, ವ್ಯಾಪಾರಗಳಲ್ಲಂತೂ ಅದ್ಭುತವಾದಂಥ ಪ್ರಗತಿಯನ್ನು ಜನವರಿ 26 ನಂತರ ಕಾಣತಕ್ಕಂಥದ್ದಾಗುವುದು. ಏನಾದರೂ ಬಹುದೊಡ್ಡ ಯೋಜನೆ, ಯಾಕಂದರೆ ಶನಿ ಬಂದು ದೊಡ್ಡ ಯೋಜನೆ, ಅವನು ಬಂದು ಧನುಸು ರಾಶಿಗೆ ಬಂದು ಕುಳಿತುಕೋತಾನೆ. ಬಹುದೊಡ್ಡ ಸಾರ್ವಜನಿಕ ಇಲಾಖೆ, ಬಹುದೊಡ್ಡ ಸಂಸ್ಥೆಗಳನ್ನು ಕಟ್ತಿದ್ದೀರಾ, ಬಹುದೊಡ್ಡ ಸ್ಟೋರೇಜ್ ಸಿಸ್ಟಮ್ ಕಟ್ತಿದ್ದೀರಾ, ಬಹುದೊಡ್ಡ ಫ್ಯಾಕ್ಟ್ರಿಗಳನ್ನು ಕಟ್ಟುತ್ತಿದ್ದೀರಾ, ಬಹುದೊಡ್ಡ ವೇರ್ಹೌಸ್ಗಳನ್ನು ಕಟ್ತಿದ್ದೀರಾ, ಬಹುದೊಡ್ಡ ಈ ಒಂದು ಯಂತ್ರೋಪಕರಣಗಳಿಗೆ ಸಂಬಂಧಿಸಿದಂಥದ್ದು, ಆಹಾರ ಧಾನ್ಯಗಳಿಗೆ ಸಂಬಂಧಿಸಿದಂಥದ್ದು, ವಾಹನಗಳಿಗೆ ಸಂಬಂಧಿಸಿದಂಥದ್ದು, ಕಲೆಗೆ ಸಂಬಂಧಿಸಿದಂಥದ್ದು, ಈ ಆ್ಯಕ್ಟಿಂಗು ಮ್ಯೂಸಿಕ್ಕು ಡಾನ್ಸು ಪೇಂಟಿಂಗು ಇವುಗಳಿಗೆ ಮ್ಯೂಸಿಕ್ಗೆ ಸಂಬಂಧಿಸಿದಂಥದ್ದು, ಬಹುದೊಡ್ಡ ಥಿಯೇಟರು ಕ್ಲಬ್ಸನ್ನು ಮಾಡತಕ್ಕಂಥದ್ದು, ತುಂಬ ದೊಡ್ಡದಾದಂಥ ಅನ್ನಛತ್ರ ಧರ್ಮಛತ್ರ ವಿದ್ಯಾಛತ್ರಗಳನ್ನು ಕಟ್ಟಬೇಕು ಅಂದುಕೊಳ್ಳತಕ್ಕಂಥದ್ದು, ಬಹುದೊಡ್ಡ ಆಶ್ರಮಗಳನ್ನು ವ್ಯವಸ್ಥೆಗಳನ್ನು ನಡೆಸ್ತಕ್ಕಂಥ ಒಂದು ಸುಯೋಗವನ್ನು ನಿಮಗೆ ದಯಪಾಲಿಸುತ್ತಾನೆ ಈ ಸಂಕ್ರಾಂತಿಯ ಪುರುಷ. ತಾನಾಗಿಯ ಅಧಿಕಾರ ಅಂತಸ್ತು ಹೆಸರು ಇಷ್ಟು ದಿನ ನಿಮ್ಮನ್ನು ಎಲ್ಲರೂ ದೂರ ಇಟ್ಟಿದ್ರು, ನಿಮ್ಮ ಮಾತು ಕೇಳೋರು ಯಾರೂ ಇರಲಿಲ್ಲ, ನಿಮ್ಮನ್ನು ಎಲ್ಲರೂ ಈ ರೀತಿ ನೋಡ್ತಿದ್ರು, ಏನೋ ಇದೆ, ಏನೋ ಮಾಡ್ತಿದ್ದಾನೆ, ಏನೋ ಮಾಟ ಮಂತ್ರ, ಏನೋ ಒಂದು ಹಿಡಿತದಲ್ಲಿ ಇಟ್ಕೋಬಿಟ್ಟಿದ್ದಾನೆ, ಮೋಸ ಮಾಡ್ತಿದ್ದಾನೆ ಅಂತ ಖಂಡಿತ ನೀವು ಅಂಥವರಲ್ಲ. ಏನಿದ್ದರೂ ಎದುರುಗಡೆ ಯುದ್ಧ ಮಾಡತಕ್ಕಂಥ ವ್ಯಕ್ತಿತ್ವದ ವೃಶ್ಚಿಕ ರಾಶಿಯವರಿಗೆ ಎಲ್ಲ ಕಟ್ಟಾಕಿ ಬಿಟ್ಟಿತ್ತು. ದೇಹ ಭಾರ, ಮನೋಭಾರ, ಆರೋಗ್ಯ ಭಾರ, ಇವೆಲ್ಲ ಬಾಧೆಗಳನ್ನು ನೋಡಿದ್ರಿ. ಎಲ್ಲದರಿಂದ ಹೊರಗಡೆ ಬರತಕ್ಕಂಥ ಸುಯೋಗ, ಅದರಲ್ಲೂ ವಿಶೇಷವಾಗಿ ಕೃಷಿಕರಿಗೆ ಬಹುದೊಡ್ಡ ಧಾನ್ಯಗಳ ಸುರಿಮಳೆ, ಅದರಲ್ಲೂ ಈ ಸೊಪ್ಪು ತರಕಾರಿ ಹಣ್ಣು ರೇಷ್ಮೆ ಹೂವು ಮೀನು ಇವುಗಳಿಗೆ ಸಂಬಂಧಿಸಿದಂಥದ್ದು, ಈ ಐಸ್ ಕ್ರೀಮ್ ಹಾಲು ಬೆಣ್ಣೆ ತುಪ್ಪ ಮೊಸರು ಸಕ್ಕರೆ ಅಕ್ಕಿ ಬೆಳ್ಳಿ ಮುತ್ತು ಇವುಗಳ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಇರತಕ್ಕಂಥವರಿಗೆ ಮತ್ತೆ ಆ ಒಂದು ಕೈಗೆ ಬಲ ಬಂದು ನಿಲ್ಲತಕ್ಕಂಥದ್ದಾಗುವುದು. ಆದರೆ ಬಂಗಾರ ವ್ಯಾಪಾರಿಗಳು ಸ್ವಲ್ಪ ಜಾಗ್ರತೆ, ಬಂಗಾರ ಕಾರಕತ್ವದ ಶುಕ್ರ, ಆ ಒಂದು ಬಂಗಾರ ಕಾರಕತ್ವದ ಸೂರ್ಯ ಬಂದು ಮಕರ ರಾಶಿಯಲ್ಲಿ ಕುಳಿತಿರುವುದರಿಂದ ಶುಕ್ರನ ಮನೆಯ ಹಿಂದೆ ಇರುವುದರಿಂದ ಸ್ವಲ್ಪ ಬಂಗಾರ ವ್ಯಾಪಾರಸ್ಥರು ಅನೈತಿಕ ವ್ಯವಹಾರ ಅನೈತಿಕವಾಗಿರತಕ್ಕಂಥ ವ್ಯಾಪಾರ ಏನೋ ಒಂದು ಅನ್ಯಾಯದ ಸಂಪಾದನೆಗೆ ಯೋಚನೆ ಮಾಡಿರ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಬಹುದೊಡ್ಡ ಪೆಟ್ಟುಗಳು ಕೊಡ್ತಕ್ಕಂಥದ್ದಾಗುತ್ತೆ. ಜೈಲು ಕೋರ್ಟು ಇವುಗಳಾಗತಕ್ಕಂಥದ್ದಾದರೂ ಬಹುದಿನಗಳಿಂದ ಈ ಒಂದು ವ್ಯವಹಾರಗಳಲ್ಲಿ ಕೋರ್ಟ್ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವರಿಗೆ ಬಿಡುಗಡೆ, ಕೋರ್ಟು ಕೇಸುಗಳು ನಿಮ್ಮ ಪರವಾಗಿ ನಿಲ್ಲತಕ್ಕಂಥದ್ದು. ವಿದ್ಯಾರ್ಥಿಗಳಿಗಂತೂ ಅದರಲ್ಲೂ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕಲ್ ಈ ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬಯೋಕೆಮಿಕಲ್ ಇಂಜಿನಿಯರ್ಸ್ ಇಂತಹ ಒಂದು ವಿಭಾಗಗಳಲ್ಲಿ ಕೆಲಸ ಕಾರ್ಯ ಉದ್ಯೋಗ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಯನ್ನು ನೋಡತಕ್ಕಂಥ ಸಂಕ್ರಾಂತಿ ವರ್ಷವಾಗಿರುತ್ತದೆ. ತೊಂದರೆ ಇಲ್ಲ. ಸ್ವಲ್ಪ ಹುಳಿ ತೇಗಿನಿಂದ ಬಳಲ್ತಿರ್ತಕ್ಕಂಥವ್ರು, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವ್ರು, ನರ್ವಸ್ ಪ್ರಾಬ್ಲಮ್ನಿಂದ ಬಳಲ್ತಿರ್ತಕ್ಕಂಥವ್ರು ಆರೋಗ್ಯವನ್ನು ನೋಡಿಕೊಳ್ಳತಕ್ಕಂಥದ್ದು ಮಂಗಳಮುಖಿಯರಿಗೆ ಏನಾದರೂ ಒಂದು ಸಹಾಯ ಮಾಡಿ. ಸೋದರನಿಗೆ ಸಂಕಷ್ಟ ಕಾಲ, ಕುಜ ಚೆನ್ನಾಗಿದ್ದರೂ ಕೇತು ಬೆಳೆದಿರೋದರಿಂದ ಸೋದರರು ಯಾರಾದರೂ ಇದ್ದರೆ ಅವರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಉದ್ಯೋಗ ವ್ಯವಹಾರ ಸಮಸ್ಯೆ ಆಗುತ್ತೆ. ಅವ್ರಿಗೇನಾದರೂ ಒಂದು ಶಕ್ತಿ ಇದ್ದರೆ ಪಂಚಲೋಹದ ವಸ್ತುಗಳನ್ನು ಅವ್ರಿಗೆ ದಾನ ಮಾಡಿ, ಕೆಂಪು ವಸ್ತುಗಳನ್ನು ದಾನ ಮಾಡಿ, ಅವರ ಹೆಸರಿನಲ್ಲಿ ಸುಬ್ರಹ್ಮಣ್ಯರ ದೇವಸ್ಥಾನದಲ್ಲೊಂದು ಅರ್ಚನೆ ಮಾಡಿ.
ಆಯಿತು ಅನ್ನುವುದಾದರೆ ರಂಗನಾಥ ಕ್ಷೇತ್ರ ಗುರುಗಳ ಕ್ಷೇತ್ರಕ್ಕೂ ಹೋಗಿ ಬರ್ತಕ್ಕಂಥದ್ದು ಮಾಡಿ ವಿಶೇಷ ವಿಸ್ಮಯ ಫಲಗಳನ್ನು ಈ ವರ್ಷ ಪೂರ್ಣ ಶುಭಪ್ರದವಾಗಿ ಕಾಣತಕ್ಕಂಥ ಒಂದು ವರ್ಷವಾಗಿರ್ತದೆ. ಒಳ್ಳೆಯದಾಗಲಿ.